ವರ್ಷಕ್ಕೊಮ್ಮೆ ದರ್ಶನ ಕೊಡುವ ಹಾಸನಾಂಬೆ ದರ್ಶನಕ್ಕೆ ಇನ್ನೊಂದು ದಿನ ಮಾತ್ರ ಬಾಕಿ ಇದೆ. ನಾಳೆ ಸಾರ್ವಜನಿಕ ದರ್ಶನ ಅಂತ್ಯವಾಗುತ್ತೆ. ನಾಡಿದ್ದು ದೇವಸ್ಥಾನವನ್ನ ಕ್ಲೋಸ್ ಮಾಡ್ತಾರೆ. ಹಾಗಾಗಿ ಇವತ್ತು ಬೆಳಗ್ಗೆ ಸ್ವಲ್ಪ ಭಕ್ತರ ಸಂಖ್ಯೆ ಕಡಿಮೆ ಇತ್ತು. 10 ಗಂಟೆಯ ನಂತರ ಭಕ್ತ ಸಾಗರ ಹರಿದು ಬಂದಿದೆ. ಸರತಿ ಸಾಲಿನಲ್ಲಿ ನಿಂತಂತಹ ಭಕ್ತರಿಗೆ ಡ್ರೈ ಫ್ರೂಟ್ಸ್ ಅನ್ನು ಹಂಚಿದ್ದಾರೆ ಶಾಸಕ ಸ್ವರೂಪ ಅವರು. ಒಣದ್ರಾಕ್ಷಿ, ಬಾದಾಮಿ, ಗೋಡಂಬಿ, ಒಣಕರ್ಜೂರ, ಚಾಕ್ಲೇಟ್ ಎಲ್ಲ ವಿತರಣೆ ಮಾಡಿದ್ದಾರೆ ಇವತ್ತು ಮತ್ತು ನಾಳೆ. ಈ ಸರ್ತಿ ಅಂತೂ 24/7 ದರ್ಶನಕ್ಕೆ ಅವಕಾಶ ಕೊಟ್ಟಿದೆ. ಆದರೂ ಯದ್ವಾ ತದ್ವಾ ಜನ ಈ ಸರ್ತಿ ಬಂದಿದ್ರು. ಇದೆಲ್ಲ ಒಂದು ಕಡೆ ಶಕ್ತಿ ಯೋಜನೆಯ ಎಫೆಕ್ಟ್, ಮತ್ತೊಂದು ಕಡೆ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಒಂದು ಸಣ್ಣ ಅಲ್ಲಿ ವಿದ್ಯುತ್ ಶಾಕ್ ದುರಂತ ನಡೀತು. ಅದಾದ ನಂತರ VVIP ಎಲ್ಲ ಕ್ಲೋಸ್ ಮಾಡಿ ಎಲ್ಲ ಕಡೆಯಿಂದ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕೊಟ್ಟರು. ಹಾಗಾಗಿ ನಾಳೆ ರಾತ್ರಿಯ ತನಕ ದರ್ಶನಕ್ಕೆ ಅವಕಾಶ ಇದೆ. ಕೊನೆಯ ಎರಡು ದಿನಗಳು ರಜೆ ಬೇರೆ ಇದೆ, ದೀಪಾವಳಿ ರಜೆ. ಹಾಗಾಗಿ ವಿಪರೀತ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಇನ್ನೊಂದು ದಿನ ಬಾಕಿ ಇವತ್ತು ಬಿಟ್ಟರೆ, ಸೊ ಭಕ್ತಾದಿಗಳ ಸಂಖ್ಯೆ ಹೇಗಿದೆ, ಎಲ್ಲ ವ್ಯವಸ್ಥೆಗಳು ಕೂಡ ಸುಸೂತ್ರವಾಗಿ ನಡೀತಾ ಇದೆಯಾ ಹೇಗೆ ಅಂತ? ಅರವಿಂದ್, ಏನು ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಕರುಣಿಸುವಂತಹ ಆಸನದ ಅಧಿದೇವತೆ ಶಕ್ತಿ ದೇವತೆ ಆಸನಂಬ ಜಾತ್ರಾ ಮಹೋತ್ಸವದ ಸಾರ್ವಜನಿಕ ದರ್ಶನಕ್ಕೆ ಇನ್ನೊಂದು ದಿನ ಮಾತ್ರ ಬಾಕಿ ಇದೆ. ಬೆಳಗ್ಗೆಯಿಂದ 9 ಗಂಟೆವರೆಗೂ ಸಹ ಭಕ್ತರ ಸಂಖ್ಯೆ ಕಡಿಮೆ ಇತ್ತು. ಆದರೆ 9 ಗಂಟೆ ನಂತರ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರೆ, ಆಸನಂಬ ಜಾತ್ರಾ ಮಹೋತ್ಸವದ ಇತಿಹಾಸದಲ್ಲಿ ಈ ಬಾರಿ ಹಲವು ದಾಖಲಾಗಿವೆ. ಯಾಕೆಂದರೆ ಇದೇ ಮೊದಲ ಬಾರಿಗೆ 10 ಲಕ್ಷಕ್ಕೂ ಹೆಚ್ಚು ಮಂದಿ ಆಸನಾಂಬ ದೇವಿಯ ದರ್ಶನವನ್ನು ಪಡೆದರೆ, ಅಲ್ಲದೆ 300 ವಿಶೇಷ ಟಿಕೆಟ್ ದರ್ಶನ ಹಾಗೂ ಲಾಡು ಪ್ರಸಾದ ಮಾರಾಟದಿಂದ ಒಟ್ಟು 5.8 ಕೋಟಿ ಇದುವರೆಗೂ ಸಂಗ್ರಹವಾಗಿದೆ. ಇಂದು ಮತ್ತೆ ನಾಳೆ ಮಾತ್ರ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವಿದೆ. ನಾಳೆ ಬೆಳಗ್ಗೆ 7 ಗಂಟೆವರೆಗೆ ಮಾತ್ರ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವಿರುತ್ತೆ. ನಾಡಿದ್ದು ಮಧ್ಯಾಹ್ನ 12 ಗಂಟೆ ನಂತರ ಶಾಸ್ತ್ರೋಕ್ತವಾಗಿ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗ್ತದೆ. ಇಂದು ರಾತ್ರಿ 2 ಗಂಟೆವರೆಗೂ ಸಹ ದರ್ಶನವಿದೆ. ನಾಳೆಯಿಂದ ಬುಧವಾರ ಬೆಳಗ್ಗೆ 7 ಗಂಟೆವರೆಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವಿರುತ್ತೆ. ಈಗಾಗಲೇ ಜಿಲ್ಲಾಡಳಿತ ಏನು ಹಬ್ಬ ದೀಪಾವಳಿ ಹಬ್ಬ ಹಾಗೂ ಕಡೆಯ ದಿನವಾದ್ದರಿಂದ ನಾಳೆ ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಜಾಸ್ತಿ ಆಗ್ತಾರೆ ಅಂತೇಳಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಯಾಕೆಂದರೆ ಕಳೆದ 2 ದಿನದ ಹಿಂದೆ ಸಾಕಷ್ಟು ಭಕ್ತರ ಸಂಖ್ಯೆಯಲ್ಲಿ ನೂಕು ನುಗ್ಗಲು ಉಂಟಾಗಿತ್ತು. ಸ್ಥಳದಲ್ಲಿ ಸ್ವತಃ DC SP ಅವರು ಇದ್ದು ನೂಕು ನುಗ್ಗನ್ನು ನಿಯಂತ್ರಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಇಂದು ಮತ್ತು ನಾಳೆ 2 ದಿನ ಮಾತ್ರ ಅವಕಾಶ ಹಾಗೂ ದೀಪಾವಳಿ ಹಬ್ಬ ಇರೋದ್ರಿಂದ ಭಕ್ತರ ಸಂಖ್ಯೆ ಸಹಜವಾಗಿ ಹೆಚ್ಚಾಗುವಂತಹ ಒಂದು ಸಾಧ್ಯತೆ ಇದ್ದು, ಬುಧವಾರ ಮಧ್ಯಾಹ್ನ 12 ಗಂಟೆಗೆ ಶಾಸ್ತ್ರೋಕ್ತವಾಗಿ ಗರ್ಭಗುಡಿಯ ಬಾಗಿಲು ಮುಚ್ಚಲಾಗುವುದು. ಅರವಿಂದ್, ಥ್ಯಾಂಕ್ ಯು. ಶಶಿಧರ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ.